ಹಾಯ್ ಫ್ರೆಂಡ್ಸ್, ಜಾಸ್ತಿ ಹೊತ್ತು ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರಿದ್ರೆ, ಟೇಬಲ್ ವರ್ಕ್ ಕೆಲಸ ಮಾಡೋರಿದ್ರೆ, ಮತ್ತು ನಿಂತ್ಕೊಂಡು ಕೆಲಸ ಮಾಡೋರಿದ್ರೆ, ನಿಮ್ಗೆ ಭುಜದ ನೋವು, ಕುತ್ತಿಗೆ ನೋವು ಮತ್ತು ಬೆನ್ನು ನೋವು ನಿಮ್ಗೆ ತಪ್ಪಿದ್ದಲ್ರಿ. ಇವೆಲ್ಲ ಸಮಸ್ಯೆಗಳನ್ನು ತಪ್ಪಿಸ್ಕೋಬೇಕಂತಂದ್ರೆ ಕೇವಲ ಒಂದು ಆಸನ ನೀವು ದಿನಕ್ಕೆ 3 ರಿಂದ 6 ಬಾರಿ ಮಾಡಿದ್ರಿ ಅಂತಂದ್ರೆ ಸೊ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿ ಹೊಂದಬಲ್ಲಿರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಉತ್ಥಾನ ಮಂಡೂಕಾಸನ ಅಂತೇಳಿ, ಸೊ ಇದೊಂದು ಆಸನ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸರ್ವೈಕಲ್, ಥೊರಾಸಿಕ್ ಮತ್ತು ಲಂಬಾರ್ ಪ್ರದೇಶದಂಥ ಎಲ್ಲ ಲಂಬಾರ್ ಪ್ರದೇಶ ಏನಿರ್ತೈತ್ರಿ, ಸೊ ಅಲ್ಲಿ ಎಲ್ಲ ಏನು ಪೇನ್ ಅಂತಿರ್ತಾವೋ ಸೊ ಆ ಪೇನನ್ನೆಲ್ಲ ಇದು ತೆಗೆದು ಹಾಕ್ತೈತಿ. ಸೊ ಈ ವಿಡಿಯೋ ಕೊನೆ ತನಕ ನೋಡ್ರಿ, ಯಾಕಂತಂದ್ರೆ ಈ ವಿಡಿಯೋದಾಗ ನಾನು ಮೊದಲು ಹೆಂಗೆ ಮಾಡಬೇಕು ಸರಿಯಾದ ಕ್ರಮದಲ್ಲಿ ಉತ್ಥಾನ ಮಂಡೂಕಾಸನ ಅಂತ ಹೇಳ್ತೀನಿ ರೀ. ಆಮೇಲೆ ವಿಡಿಯೋ ಕೊನೆಗೆ ನಾನು ಈ ಆಸನ ಯಾರು ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ ರೀ. ಉತ್ಥಾನ ಮಂಡೂಕಾಸನ. ಸೊ ಉತ್ಥಾನ ಅಂತಂದ್ರೆ ಚಾಚಿದ ಕೈಗಳು ಅಂತರ್ಥ, ಉತ್ಥಾನ ಅಂತಂದ್ರೆ ಚಾಚೋದು ಅಂತರ್ಥ. ಮಂಡೂಕಾಸನ ಅಂತಂದ್ರೆ ಇದೊಂದು ಸಂಸ್ಕೃತ ವರ್ಡ್ ರೀ ಇದು, ಮಂಡೂಕಾಸನ. ಸೊ ಮಂಡೂಕ ಅಂತಂದ್ರೆ ಇದು ಕಪ್ಪೆ ಅಂತ ಅರ್ಥ, ಆಸನ ಅಂದ್ರೆ ಭಂಗಿ, ಅಂದ್ರೆ ಕಪ್ಪೆಯ ಭಂಗಿ ಅಂತ ಅರ್ಥ ಆಗ್ತೈತಿ ರೀ ಇದು. ಉತ್ಥಾನ ಮಂಡೂಕಾಸನ, ಚಾಚಿದ ಕಪ್ಪೆಯ ಭಂಗಿ ಅಂತ ಅರ್ಥ ಆಕೈತಿ ಈ ಆಸನ. ನೀವು ಫೈನಲ್ ಸ್ಟೇಜಿಗೆ ಹೋದ್ರೆ ಅಂತಂದ್ರೆ ಸೊ ಸೇಮ್ ನೀವು ಕಪ್ಪೆಯ ಭಂಗಿ ತರ ಕಾಣ್ತೀರಿ. ಅದಕ್ಕಾಗಿ ಈ ಆಸನದ ಹೆಸರು ಉತ್ಥಾನ ಮಂಡೂಕಾಸನ ಅಂತೇಳಿ ಇಟ್ಟಾರ್ರಿ. ಮೊದಲು ಈ ಆಸನ ಹೆಂಗ್ ಮಾಡೋದು ಅಂತ ತಿಳ್ಕೊಳ್ಳೋಣ, ಆಮೇಲೆ ಇದರದ ಲಾಭಗಳನ್ನ ಮತ್ತ ಯಾವ ರೀತಿ ಯಾರು ಇದನ್ನ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ್ರಿ. ಅದಕ್ಕಾಗಿ ಈ ಕಡೆ ಹೊಳಿ ಕೂತ್ಕೋತೀರಿ. ಸೊ ಇದೊಂದು ವಜ್ರಾಸನ ಸ್ಥಿತಿಯೊಳಗೆ ಕುತ್ಕೊಂಡು ಮಾಡೋ ಆಸನ ಆಗೈತ್ರಿ. ಸೊ ಉತ್ಥಾನ ಮಂಡೂಕಾಸನ. ಸೊ ಇದಕ್ಕಿಂತ ಮೊದಲು ನಾನು ಮಂಡೂಕಾಸನ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟೇನ್ರಿ. ಸೊ ನನ್ನ ಚಾನೆಲ್ಗೆ ವಿಸಿಟ್ ಮಾಡ್ರಿ, ಇದ್ರ ಬಗ್ಗೆ ಡಿಟೇಲ್ ಆಗಿ ವಿಡಿಯೋನು ಐತಿ ಮಂಡೂಕಾಸನ ಬಗ್ಗೆ. ಈಗ ಉತ್ಥಾನ ಮಂಡೂಕಾಸನ ಮಾಡಕ್ಕೆ ಮೊದಲು ದಂಡಾಸನ ಸ್ಥಿತಿಗಳು ಕೂತ್ಕೋತೀರಿ. ಸೊ ದಂಡಾಸನ ಸ್ಥಿತಿ ಅಂತ ಎರಡು ಕಾಲುಗಳು ಚಾಚದಿರ್ತಾವು, ಪಾದಗಳು ನಿಮ್ಮ ಕಡೆ ಚಾಚದಿರ್ತಾವು, ಆಮೇಲೆ ಎರಡು ಕೈಗಳು ನಿಮ್ಮ ಪೃಷ್ಠಭಾಗದ ಕಡೆ ಇರ್ತೈತಿ. ಸೊ ಬೆನ್ನು ಕತ್ತ ನೇರವಾಗಿರಲಿ. ಸೊ ಇಲ್ಲಿಂದ ವಜ್ರಾಸನ ಸ್ಥಿತಿಗೆ ಬರ್ತೀರಿ, ಬಲಗಾಲನ್ನು ಫೋಲ್ಡ್ ಮಾಡ್ಕೋತೀರಿ, ಎಡಗಾಲನ್ನ ಫೋಲ್ಡ್ ಮಾಡ್ಕೋತೀರಿ. ಸೊ ಇದನ್ನ ಮುಂದೆ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ಈ ರೀತಿ ಕೂತ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಇಲ್ಲೇ ಅಗಲು ಮಾಡ್ತೀರಿ, ಫಸ್ಟ್ ಸ್ವಲ್ಪ ಅಗಲು ಮಾಡ್ರಿ, ಆಮೇಲೆ ಕೈ ಊರಿ ಇನ್ನೂ ಅಗಲು ಮಾಡ್ಕೊ. ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಅಗಲು ಮಾಡ್ಕೊರಿ. ಇಲ್ಲಿಂದ ಬಲಗೈನ ಮೇಲೆ ತಗೋತೀರಿ, ಉಸಿರು ತಗೋತಾ ಬಲಗೈ ಮೇಲೆ. ಸೊ ಉಸಿರು ಬಿಡ್ತಾ ಇದನ್ನ ಏನು ಮಾಡ್ತೀರಿ ಅಂತಂದ್ರೆ ಭುಜಕ್ಕೆ ಹಸ್ತೀರಿ, ಅಪೋಸಿಟ್ ಭುಜಕ್ಕೆ ಅಂದ್ರೆ ಎಡಕ್ಕೆ, ಏನು ಬ್ಲೇಡ್ ಅಂತಿರ್ತಾವಲ್ರಿ, ಸೊ ಅಲ್ಲೇ ಕೈಯನ್ನು ಹಿಡ್ತೀರಿ. ನೆಕ್ಸ್ಟ್ ಮತ್ತೆ ಉಸಿರು ತಗೋತೀರಿ, ಉಸಿರು ತಗೋತಾ ಎಡಗೈ ಮೇಲೆ ಉಸಿರು ಬಿಡ್ತಾ ಅದನ್ನು ಫೋಲ್ಡ್ ಮಾಡಿ ಬಲ ಭುಜಕ್ಕೆ ಹಿಡ್ತೀರಿ. ಸೊ ಇಡೋಬೇಕಾದ್ರೆ ಈ ಕೈಯನ್ನು ಪ್ಲೇಸ್ ಮಾಡ್ತಿರ್ತಿರಲ್ಲ, ಈ ರೀತಿ ಪ್ಲೇಸ್ ಮಾಡ್ಬೇಕಾದ್ರೆ ಕತ್ತ ಬಾಗಿರ್ಲಿರಿ. ಸೊ ಆಮೇಲೆ ಎರಡೂ ಕೈ ಇಟ್ಟ ಮೇಲೆ ಎದುರಿಗೆ ನೋಡ್ತೀರಿ, ಈ ರೀತಿ ನೋಡಿರ್ಲೇ ಎದೆ ಭಾಗ ಮುಂದೆ ಬಂದೈತ್ರಿ, ಈ ರೀತಿ ಇರಬೇಕು. ದೀರ್ಘವಾಗಿ ಉಸಿರು ತಗೋರಿ, ಇಲ್ಲಿ ನಿಧಾನವಾಗಿ ಉಸಿರನ್ನು ಹೊರಗಾಕ್ರಿ. ಕಣ್ಣುಗಳನ್ನು ಮುಚ್ತೀರಿ, ಕೆಲವೊಂದು 5 ಕೌಂಟ್, 1, 2, 3, 4, 5. ನಿಧಾನವಾಗಿ ಕಣ್ಣುಗಳನ್ನು ತೆರಿತೀರಿ, ಒಂದೊಂದು ಕೈನ ಬಿಡಿಸ್ಕೋತೀರಿ. ಈಗ ಮೊದಲು ನೀವು ಬಲಗೈ ಇಟ್ಟಿದ್ರಿ, ಈಗ ಎಡಗೈನ ಫಸ್ಟ್ ಇಡೋದ್ರಿ. ಉಸಿರು ತಗೋತಾ ಎಡಗೈನ ಮೇಲೆ ಹತ್ತಿದ್ರಿ, ಉಸಿರು ಬಿಡ್ತಾ ಫೋಲ್ಡ್ ಮಾಡಿಕೊಂಡು ಭುಜಕ್ಕೆ ಇಡ್ತೀರಿ. ಮತ್ತೆ ಬಲಗೈ ಉಸಿರು ತಗೋತಾ ಬಲಗೈನ ಅಂತೀರಿ, ಉಸಿರು ಬಿಡ್ತಾ ಬಲಗೈನ ಭುಜಕ್ಕೆ ಇಡ್ತೀರಿ. ಇಲ್ಲಿಯೇ ಒಂದು 5 ಕೌಂಟ್ ಮಾಡ್ತೀರಿ, ಕಣ್ಣುಗಳನ್ನು ಮುಚ್ಚಿರಿ, 1, 2, 3, 4, 5. ಕಣ್ಣುಗಳನ್ನು ತೆರಿತೀರಿ, ಒಂದೊಂದು ಕೈಯನ್ನು ಬಿಡಿಸ್ಕೋತೀರಿ. ಮತ್ತೆ ಕೈಗಳ ಸಹಾಯದಿಂದ ಎರಡು ಕಾಲುಗಳನ್ನು ಜೋಡಿಸ್ಕೋರಿ. ಹಿಂದೆ ಈ ರೀತಿ ಕಾಣ್ತಿರ್ತೈತೆ ನೋಡ್ರಿ ನಿಮಗೆ.
ಎರಡು ಕೈಗಳು ಎಕ್ಸ್ ಆಕಾರದಾಗ ಕಾಣ್ತಿರ್ತಾವ್ರಿ. ಇಲ್ಲಿ ಎರಡು ಹೆಬ್ಬೆಟ್ಟು ಕೂಡಿರ್ತಾವೆ. ಸೊ ಇಲ್ಲಿ ಏನು ಪ್ಲೇಸ್ ಇರ್ತೈತಲ್ಲ, ಎರಡು ಮಂಡಿಗಳ ನಡುವೆ ಹಿಪ್ ಕೆಳಗೆ, ಸೊ ಅಲ್ಲೇ ನೀವು ಪ್ಲೇಸ್ ಆಗಿರ್ತೀರಿ, ಇಲ್ಲೇ ಕೂತ್ಕೊಂಡಿರ್ತೀರಿ. ಇಲ್ಲಿ ನೀವು ಸೊ ಅದಾದ್ಮೇಲೆ ಮತ್ತೆ ವಜ್ರಾಸನ ಸ್ಥಿತಿಗೆ ಬರ್ತೀರಿ. ಸೊ ಇಲ್ಲಿ ಈ ರೀತಿ ಕೂತ್ಕೊಂಡಿರ್ತೀರಿ. ಈಗ ನೀವು ಸುಖಾಸನ ಸ್ಥಿತಿಗೆ ಬರ್ಬೇಕಲ್ಲ. ಸೊ ಸುಖಾಸನ ಸ್ಥಿತಿಗೆ ಬರ್ಬೇಕಂತಂದ್ರೆ ಮೊದಲು ನೀವು ವಜ್ರಾಸನ ಸ್ಥಿತಿಗೆ ಯಾವ ರೀತಿ ಹೋಗಿರ್ತಿಲ್ಲ ಅದೇ ರೀತಿ ನೀವು ವಾಪಸ್ ಬರ್ಬೇಕ್ರಿ. ಮೊದಲು ಬಲಗಾಲನ್ನು ಬಿಡಿಸ್ಕೋರಿ, ನಂತರ ಎಡಗಾಲನ್ನು ಬಿಡಿಸ್ಕೋರಿ, ಕಾಲುಗಳನ್ನು ಸುಖಾಸನ ಸ್ಥಿತಿಗೆ ಬರ್ತೀರಿ. ಸೊ ಮಂಡೂಕಾಸನ ಮಾಡೋ ಮುಂದೆ ನೀವು ಕಾಲುಗಳನ್ನು ಈ ರೀತಿ ಏನು ಮಾಡಿರ್ತಿರಲ್ಲ, ಸೊ ಇಲ್ಲೇನು ನಿಮ್ಗೆ ಪೇನ್ ಅನ್ಸಕತ್ತ ಅಂತಂದ್ರೆ, ಸೊ ಈ ಭಾಗದಾಗ ನೀವು ಮೆತ್ತಗಿರೋ ಟಾವೆಲನ್ನು ಇಟ್ಕೊಂಡು ಕೂಡ ನೀವು ಇದನ್ನು ಮಾಡ್ಬೋದು. ಈ ಆಸನ ಮಾಡೋದ್ರಿಂದ ಏನೇನು ಲಾಭಗಳಿದಾವೆ ಅಂತಂದರೆ, ಸೊ ಭುಜ ಮತ್ತು ಕುತ್ತಿಗೆ ಈ ರೀತಿ ಏನು ಮಾಡಿರ್ತಿರಲ್ಲ, ಈ ರೀತಿ ಹಿಂಗೆ ಮಾಡಿದಾಗ ಭುಜ ಕುತ್ತಿಗೆ ಇಲ್ಲೇನು ವಿಸ್ತಾರ ಆಗಿರ್ತೈತಿ. ಸೊ ಇಲ್ಲೇನಂತಂದ್ರೆ ಇಲ್ಲೇ ಒತ್ತಡ ಕಡಿಮೆ ಅಂದ್ರೆ ಟೆನ್ಷನ್ ಎಲ್ಲ ಕಡಿಮೆ ಮಾಡಿ ಇಲ್ಲೆಲ್ಲ ಭುಜದ ಮತ್ತು ಕುತ್ತಿಗೆ ನೋವು ನಿವಾರಣೆ ಆಗ್ತೈತಿ. ಮತ್ತು ಇಲ್ಲೇ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದು ಕೂಡ ನಿವಾರಣೆ ಆಗ್ತೈತಿ ಇಲ್ಲೇ. ಆಮೇಲೆ ಇಲ್ಲಿ ನೋಡ್ರಿ, ಈಗ ನೀವು ಈ ರೀತಿ ಇದು ಎದೆ ಭಾಗ ಹಿಗ್ಸಿರ್ತೀರಿ. ಸೊ ಎದೆ ಭಾಗ ಹಿಗ್ಸ್ದಾಗಿಲ್ಲ ಡಯಫ್ರಾಮ ಕೂಡ ಅಂದ್ರೆ ನಿಮ್ಮ ಒಪೆ ಕೂಡ ಎಲ್ಲ ಹಿಗ್ಗಿರ್ತೈತಿ. ಸೊ ಇಲ್ಲೇ ಎದೆ ಭಾಗ ಮತ್ತು ಒಪೆ ವಿಸ್ತಾರ ಆಗೋದ್ರಿಂದ ಅಂದ್ರೆ ಹಿಗ್ಗೋದ್ರಿಂದ ಏನಾಕೈತೆ ಅಂತಂದ್ರೆ ಇಲ್ಲೇ ನಿಮ್ಮ ಉಸಿರಾಟ ಸುಗಮ ಆಗ್ತೈತಿ, ಶ್ವಾಸಕೋಶದ ಕಾರ್ಯ ಸಮರ್ಥ ಕಾರ್ಯ ನಿರ್ವಹಣೆ ಮಾಡ್ತೈತಿ ಇಲ್ಲೇ. ಆಮೇಲೆ ಇಲ್ಲಿ ಹೊಟ್ಟೆ ಭಾಗ ಕೂಡ ವಿಸ್ತಾರ ಆಕೈತಿರಲಿ. ಸೊ ಹೊಟ್ಟೆ ಭಾಗ ವಿಸ್ತಾರ ಆಗೋದ್ರಿಂದ ಸೊ ಇಲ್ಲೇನು ಹೊಟ್ಟೆ ಭಾಗದ ಕಡೆ ಏನು ಕೊಬ್ಬು ಇರ್ತೈತಲ್ಲ ಸೊ ಅದು ಕಡಿಮೆಯಾಗಿ ಸ್ಲಿಮ್ ಆಗಿ ಫಿಟ್ ಆಗ್ತೀರಿ ನೀವು. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಹೊಟ್ಟೆ ಭಾಗ ವಿಸ್ತಾರ ಆಗೋದ್ರಿಂದ ಮತ್ತೆ ಇಲ್ಲಿ ಪೆಲ್ವಿಕ್ ಭಾಗ ಓಪನ್ ಆಗೋದ್ರಿಂದ ಸೊ ಇಲ್ಲಿ ಮುಟ್ಟಿನ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾವು. ಮತ್ತು ಪ್ಯಾಂಕ್ರಿಯಾಸ್ ಅಂದ್ರೆ ಮೆದೋಜೀರಕ ಗ್ರಂಥಿಗಳು ಕೂಡ ಇಲ್ಲಿ ಆಕ್ಟಿವ್ ಆಗಿ ಅದ್ರ ಕಾರ್ಯ ಮಾಡಕ್ಕೆ ಇಲ್ಲಿ ಶುರು ಆಗ್ತೈತಿ. ಆಮೇಲೆ ಇಲ್ಲಿ ಏನು ನಮ್ಮ ಹೊಕ್ಕಳ ಐತಲ್ರಿ, ಹೊಕ್ಕಳದ ಕೆಳಗಿನ ಭಾಗ ಅಂದ್ರೆ ಹೊಕ್ಕಳದಿಂದ 2 ಇಂಚ್ ಆದ್ಮೇಲೆ ಇಲ್ಲೇ ಸ್ವಾದಿಷ್ಠಾನ ಚಕ್ರ ಇರ್ತೈತಿ. ಸೊ ಈ ಸ್ವಾದಿಷ್ಠಾನ ಚಕ್ರ ಕೂಡ ಆಕ್ಟಿವ್ ಆಗ್ತೈತಿ. ಮತ್ತೆ ಇನ್ನೂ ಏನು ಪರಿಹಾರಗಳಾಗ್ತಾವ ಅಂತಂದ್ರೆ, ಈಗ ನೋಡ್ರಿ, ಈಗ ಈ ರೀತಿ ಕೈ ಈ ರೀತಿ ಮ್ಯಾಗ್ ಮಾಡ್ತೀರಿ. ಸೊ ಇಲ್ಲೇ ನಮ್ಮ ಬೆನ್ನಿನ ಮೂರು ಭಾಗ ಅದಾವ್ರಿ, ಮೇಲ್ಬೆನ್ನು, ಮಧ್ಯ ಬೆನ್ನು, ಕೆಳಬೆನ್ನು ಅಂತೇಳಿ. ಸೊ ಇಲ್ಲೇ ಕೆಳಬೆನ್ನು ಹಿಗ್ದೈತಿ ಇಲ್ಲೇ. ಸೊ ಕೆಳಬೆನ್ನು ಹೆಗ್ಗೋದ್ರಿಂದ ಇಲ್ಲೇ ಅಲ್ಲಿನ ಸ್ನಾಯುಗಳಿಗೆ ಏನಾದ್ರು ಸ್ಟ್ರೆಂಗ್ತ್ ಬರ್ತೈತಿ. ಸೊ ಅಲ್ಲಿನ ಸ್ನಾಯುಗಳಿಗೆ ಸ್ಟ್ರೆಂಗ್ತ್ ಅಂತಂತಂದ್ರೆ ಸೊ ಬೆನ್ನು ನೋವು ಕಡಿಮೆ ಆಗ್ತೈತಿ ರೀ. ಆಮೇಲೆ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಕೂಡ ಇಲ್ಲೇ ಆಕ್ಟಿವ್ ಆಗ್ತೈತಿ. ಸೊ ಈ ನರಮಂಡಲ ಆಕ್ಟಿವ್ ಆತಂತಂದ್ರೆ ತಂತಾನಾಗಿ ಒತ್ತಡ ಮತ್ತು ಆತಂಕ ಕಡಿಮೆ ಆಗ್ತೈತ್ರಿ. ಆಮೇಲೆ ಕಾಲುಗಳನ್ನ ಹಿಗ್ಗಿಸ್ತೀರಿ. ಸೊ ಮೊಣಕಾಲುಗಳನ್ನೇನ ಹಿಗ್ಗಿಸೋದ್ರಿಂದ ಸೊ ಮೊಣಕಾಲಿಗೆ ಕೂಡ ಇಲ್ಲೇ ಸ್ಟ್ರೆಂಗ್ತ್ ಬರ್ತೈತಿ. ಮತ್ತು ಮೊಣಕಾಲು ನೋವು ಇದ್ರೆ ಅದು ಕೂಡ ಕಡಿಮೆ ಆಗ್ತೈತ್ರಿ. ಇದನ್ನ ಯಾರು ಮಾಡಬಾರ್ದ್ರಿ ಅಂತಂದ್ರೆ ಸಂಧಿವಾತ ಇದ್ದವರು, ಆಮೇಲೆ ತೀವ್ರ ಭುಜದ ನೋವು ಇದ್ದವರು, ಆಮೇಲೆ ತೀವ್ರವಾಗಿ ಮೊಣಕೈ ನೋವು ಇದ್ದವರು, ಆಮೇಲೆ ಬೆನ್ನಿನ ಹುರಿನ ಸಮಸ್ಯೆಗಳಿದ್ದವರು ಈ ಆಸನಗಳನ್ನು ಅವಾಯ್ಡ್ ಮಾಡಿರಿ. ಮತ್ತು ಗರ್ಭಾವಸ್ಥೆಯಲ್ಲಿ ಮತ್ತು ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳು ಈ ಆಸನನ ಅವಾಯ್ಡ್ ಮಾಡಿರಿ. ಈಗ ನೀವು ಭುಜದ ನೋವು ಐತಿ ತೀವ್ರವಾಗಿ, ಆಮೇಲೆ ಬೆನ್ನುಹುರಿ ಸಮಸ್ಯೆಗಳದಾವ ಅಂತಂದ್ರೆ ಸೊ ನೀವು ಡಾಕ್ಟರ್ಗಂತ ತೋರಿಸ್ತಾ ಇರ್ತೀರಿ. ಸೊ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ನಾ ಈ ಆಸನಗಳನ್ನು ಯೋಗನ ಮಾಡ್ಬೋದಾ ಅಂತೇಳಿ ತಿಳ್ಕೊಂಡು ಅವ್ರು ಹ್ಞೂ ಅಂತಂದ್ರೆ ಈ ಆಸನ ನೀವು ಪ್ರಾಕ್ಟೀಸ್ ಮಾಡಿರಿ. ಸೊ ಈ ಆಸನ ನೀವು ಬೆಳಿಗ್ಗೆ ಆದರೂ ಮಾಡ್ಬೋದು, ಸಾಯಂಕಾಲ ಆದರೂ ಮಾಡ್ಬೋದು. ಸೊ 3 ರಿಂದ 6 ಸಲ ಮಾಡಿರಿ, ಮಿನಿಮಮ್ 3 ಸಲ ಆದರೂ ಮಾಡಿರಿ. ಆಮೇಲೆ ಇದನ್ನ ಏನು ನೀವು ಸ್ಟೇ ಆಗಿರ್ತಿರಲ್ಲ ಆಸನದಾಗ, ಸೊ ಅಲ್ಲಿ 3 ರಿಂದ 10 ಕೌಂಟ್ ತನಾನು ನೀವಿಲ್ಲೇ ಈ ಆಸನದೊಳಗೆ ಸ್ಟೇ ಇರ್ಬೋದು ರೀ. ಅದ್ರ ಬೆನ್ನು ಕತ್ತು ನೇರವಾಗಿರ್ಬೇಕು ಮತ್ತು ಸಹಜವಾದ ಉಸಿರಾಟ ಇರಬೇಕು, ಅದ್ರ ಕಡೆ ಗಮನ ಹರಿಸ್ರಿ. ಆಮೇಲೆ ಈಗೇನು ಮೊದಲು ನಾನು ಎಲ್ಲ ಇಂಥವ್ರಿಗೆ ನೋವು ಕಡಿಮೆ ಆಕೈತಿ, ಇಂಥವ್ರಿಗೆ ನೋವು ಕಡಿಮೆ ಆಕೈತಿ ಅಂತ ಇದೆ. ಸೊ ಈ ವಿಡಿಯೋ ನೋಡಿದ ಮೇಲೆ ಸೊ ಅವರಷ್ಟ ಮಾಡ್ಬೋದಾ ಅಂತ ಅನ್ಕೋಬೇಡ್ರಿ. ಯಾಕಂತಂದ್ರೆ ಇದನ್ನ ಎಲ್ಲರೂ ಮಾಡ್ಬೋದ್ರಿ, ಏನು ಯಾರು ಮಾಡಬಾರ್ದು ಅಂತ ಹೇಳಿನಲ್ಲ ಅವ್ರು ಬಿಟ್ಟು ಎಲ್ಲರೂ ಮಾಡ್ಬೋದು. ಏನು ಈಗ ಭುಜದ ನೋವು ಕುತ್ತಿಗೆ ನೋವು ಐತೆ ಅಂತಂದ್ರೆ ಅದು ನಿವಾರಣೆ ಮಾಡ್ಕೊಳಕ್ಕೆ ಅವರಷ್ಟ ಮಾಡೋದಲ್ಲ, ಆರಾಮ್ ಇದ್ದವರು ಕೂಡ ನೀವು ಇದನ್ನು ಮಾಡಿದ್ರಿ ಅಂತಂದ್ರೆ ಮುಂದೆ ನಿಮಗೆ ಕುತ್ತಿಗೆ ನೋವು ಆಗಲಿ, ಬೆನ್ನು ನೋವು ಆಗಲಿ, ಭುಜದ ನೋವು ಆಗಲಿ, ಯಾವುದೇ ಥರದ ನೋವುಗಳು ನಿಮಗೆ ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ತೆ.